ಶಾಸಕ ಚೆನ್ನಾರೆಡ್ಡಿ ಹಾಗೂ ಪುತ್ರನ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲಾಗಿದೆ ಮೊದಲು ಶಾಸಕನ ಪುತ್ರ ಪಂಪನಗೌಡನನ್ನ ಬಂಧಿಸುವಂತಹ ಸಾಧ್ಯತೆ ಇದೆ ಮತ್ತು ಸಾಮಾನ್ಯವಾಗಿ ಈ ಸೆಷನ್ ನಡಿಬೇಕಾದ್ರೆ ಸ್ಪೀಕರ್ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಸೆಷನ್ ಇರೋ ಸಂದರ್ಭದಲ್ಲಿ ಸ್ಪೀಕರ್ಗೆ ಇನ್ಫಾರ್ಮ್ ಮಾಡಿ ಅರೆಸ್ಟ್ ಮಾಡಬಹುದು ಅವರ ಅನುಮತಿ ಅಲ್ಲಿ ಬೇಕಾಗೋದಿಲ್ಲ ಈ ಥರ ಅರೆಸ್ಟ್ ಮಾಡಿದ್ದೀವಿ ಇಂಥ ಪ್ರಕರಣದಲ್ಲಿ ಇವ್ರು ವಾಂಟೆಡ್ ಇದ್ದಾರೆ ಅಂತ ಸ್ಪೀಕರ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಸೊ ಫಸ್ಟು ಪುತ್ರನನ್ನು ಅರೆಸ್ಟ್ ಮಾಡಿದ ಬಳಿಕ ಚನ್ನಾರೆ ರೆಡ್ಡಿ ಅವರನ್ನು ಕೂಡ ಅಟ್ರಾಸಿಟಿ ಕೇಸ್ ದಾಖಲಾಗಿರೋದ್ರಿಂದ ಅರೆಸ್ಟ್ ಮಾಡ್ತಾರೆ ಎನಿ ಮೂಮೆಂಟ್ ಅರೆಸ್ಟ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಕಾರಣ ಜಾತಿ ನಿಂದನೆಯ ಸೆಕ್ಷನ್ಗಳನ್ನು ಇಲ್ಲಿ ಅಟ್ರಾಕ್ಟ್ ಮಾಡಲಾಗಿದೆ ನಲ್ಲಿ ಸೆಕ್ಷನ್ ತ್ರೀ ಒನ್ ಸೆಕ್ಷನ್ ಭಾರತೀಯ ನ್ಯಾಯ ಸಂಹಿತ ಒನ್ ನಾಟ್ ಏಯ್ಟ್ ಅದರಲ್ಲಿ ಕೆಲವು ಉಪ ಸೆಕ್ಷನ್ ಗಳನ್ನ ಕೂಡ ಹಾಕಲಾಗಿದೆ ಹಾಗೂ ಅವಮಾನ ಮಾಡಿದ್ದಾರೆ ಜಾತಿಯನ್ನ ಹಿಡಿದು ಅಂತ ಕೂಡ ತ್ರೀ ಫಿಫ್ಟಿ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಪ್ರವೀಣ್ ರೆಡ್ಡಿ ಪ್ರವೀಣ್ ರೆಡ್ಡಿ ಅಲ್ಲಿಗೆ ಕಾನೂನು ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಶಾಸಕರು ಹಾಗೂ ಅವರ ಪುತ್ರರಿಗೆ ಸೊ ಏನೇನು ಮಾಹಿತಿ ಸಿಗ್ತಾ ಇದೆ ಯಾವಾಗ ಪೊಲೀಸರು ಇಲ್ಲಿ ಅಟ್ರಾಸಿಟಿ ಸೆಕ್ಷನ್ ಗಳನ್ನ ಹಾಕಿರೋದ್ರಿಂದ ಎನಿ ಮೂಮೆಂಟ್ ಅರೆಸ್ಟ್ ಮಾಡಬಹುದು ಆ ತರದೊಂದು ಹಕ್ಕಂತೂ ಪೊಲೀಸರಿಗೆ ಇದೆ ಯಾವಾಗ ಬಂಧಿಸುವಂತಹ ಸಾಧ್ಯತೆ ಇದೆ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ ಮಮತಾ ಈ ಒಂದು ನೆಲದ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿದ್ದೇ ಆದರೆ ಈ ಒಂದು ಶಾಸಕರ ಪುತ್ರನನ್ನು ಮೊದಲು ಪೊಲೀಸರು ವಶಕ್ಕೆ ಪಡೆಯಬೇಕಾಗಿದೆ ಯಾಕಂದ್ರೆ ಪರಶುರಾಮ್ ಅವರ ಸಾವಿನ ನಂತರ ಅವರ ಪತ್ನಿ ಏನಂದ್ರೆ ಗಂಭೀರವಾದಂತಹ ಆರೋಪ ಶಾಸಕ ಚನ್ನಾರೆಡ್ಡಿ ಹಾಗೂ ಅವನ ಪುತ್ರನ ಮೇಲೆ ಒಂದು ಮಾಡಿದ್ದಾರೆ ಏನಂದ್ರೆ ಆ ಹಣದ ಆಸೆಗೆ ಏನಂದ್ರೆ ಪೋಸ್ಟಿಂಗ್ ಸಲುವಾಗಿ ಹಣ ಕೇಳ್ತಾ ಇದ್ರು ಅದರಿಂದ ಮನೊಂದೆ ಈ ರೀತಿಯಾಗಿ ನಮ್ಮ ಒಂದು ಗಂಡ ತೀರ್ಕೊಂಡಿದ್ದಾನೆ ಅಂತೆ ಆ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಏನಂದ್ರೆ ಈಗಾಗಲೇ ಯಾದಗಿರಿಯ ಒಂದು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಇಲ್ಲಿ ಪೊಲೀಸರು ಮತ್ತು ಸರ್ಕಾರ ತಮ್ಮದೇ ಆದಂತಹ ಶಾಸಕರ ವಿರುದ್ಧ ಮತ್ತು ಅವರ ಪುತ್ರನ ವಿರುದ್ಧ ಕ್ರಮ ಜರುಗಿಸುತ್ತಾರಾ ಅಥವಾ ಏನಾದರೂ ಪ್ರಭಾವವನ್ನು ಬಳಸಿ ಈ ಒಂದು ಪ್ರಕರಣವನ್ನು ಬಿ ರಿಪೋರ್ಟ್ ಹಾಕಿಸಿಕೊಳ್ಳಲು ಯಶಸ್ವಿ ಆಗ್ತಾರಾ ಎಂಬುದು ಈಗ ತೀವ್ರ ಕುತೂಹಲ ಗಳಿಸಿದೆ ಈಗಾಗಲೇ ಹೇಳ್ತಾರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮದು ಅಹಿಂದ ಸರ್ಕಾರ ಇಲ್ಲಿ ದಲಿತರಿಗೆ ನ್ಯಾಯ ಇದೆ ಅಂತ ಆದರೆ ಪ್ರಮುಖವಾಗಿ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ನೋಡೋದಾದರೆ ಈಗ ದಲಿತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಅಧಿಕಾರಿ ಏನಂದರೆ ಈಗಾಗಲೇ ಸಾವನ್ನಪ್ಪಿದ್ದು ಈಗಾಗಲೇ ಇಲ್ಲಿ ಪ್ರತಿಭಟನೆ ಕೂಡ ಕೂಡ ಪ್ರತಿಭಟನೆ ಕೂಡ ಆಗ್ತಾ ಇವೆ ಹೀಗಾಗಿ ಸರ್ ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಈಗಾಗಲೇ ಆರೋಪ ಕೇಳಿ ಬಂದಿರುವಂತಹ ಶಾಸಕರನ್ನು ಬಂಧಿಸಲು ಅನುಮತಿ ಪೊಲೀಸರಿಗೆ ಕೊಡ್ತಾರ ಅವರ ಪುತ್ರನನ್ನು ಬಂಧಿಸಲು ಅನುಮತಿ ಕೊಡ್ತಾರ ಅಂತ ಯಾಕಂದ್ರೆ ಈಗಾಗಲೇ ಜಾತಿನಿಂದನೆ ಸೇರಿದಂತೆ ಇನ್ನಿತರ ಸೆಕ್ಷನ್ಗಳ ಅಡಿಯಲ್ಲಿ ಏನಂದ್ರೆ ಈಗಾಗಲೇ ಯಾದಗಿರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರೋ ಜನಸಾಮಾನ್ಯರ ಮೇಲೆ ಈ ಒಂದು ಪ್ರಕರಣ ದಾಖಲಾಗಿದ್ದೇ ಆದ್ರೆ ನೇರವಾಗಿ ಅವರನ್ನು ಕುತ್ತಿಗೆ ಕಾಲ್ ಕಾಲರ್ ಹಿಡ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿ ಠಾಣೆಗೆ ತಂದು ವಿಚಾರಣೆ ಮಾಡಿ ಜೈಲಿಗೆ ಹಾಕ್ತಾ ಇದ್ರು ಆದ್ರೆ ಇಲ್ಲಿ ಶಾಸಕ ಹಾಗೂ ಅವರ ಪುತ್ರ ಇರೋದ್ರಿಂದ ಅವ್ರಿಗೂ ಕೂಡ ಈ ನೆಲದ ಆ ಒಂದು ರೀತಿಯಾಗಿ ನಡೆದುಕೊಳ್ತಾರ ಅಥವಾ ಇವರಿಗೆ ಏನಾದರೂ ವಿ ಟ್ರೀಟ್ಮೆಂಟ್ ಕೊಟ್ಟು ಯಾವುದೇ ರೀತಿಯಾಗಿ ಬಂಧನ ಮಾಡದೆ ಯಾವ್ದೇ ರೀತಿಯಾಗಿ ವಿಚಾರಣೆ ಮಾಡದೆ ಕೇವಲ ಬಿ ರಿಪೋರ್ಟ್ ಅನ್ನು ಹಾಕ್ಬಿಡ್ತಾರ ಯ ಈಗ ಪೊಲೀಸರ ನಡೆ ಮೇಲೆ ಈಗ ಎಲ್ಲರ ಜನಸಾಮಾನ್ಯರ ಕಣ್ಣಿದೆ ಇಲ್ಲಿ ನಿಜಕ್ಕೂ ಕೂಡ ನೆಲದ ಕಾನೂನು ಒಂದೇ ಆಗಿದ್ರೆ ಭಾರತೀಯ ಸಂಹಿತೆ ಪ್ರಕಾರ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತವರ ಮೇಲೆ ಮೇಲೆ ಗಂಭೀರ ಆರೋಪ ಬರುತ್ತೋ ಇಮಿಡಿಯೇಟ್ ಅರೆಸ್ಟ್ ಮಾಡೋದಕ್ಕೆ ಹಕ್ಕಿದೆ ಪೊಲೀಸರಿಗೆ ಆ ಧೈರ್ಯ ತೋರಿಸ್ತಾರೆ ಅನ್ನೋದು ಕುತೂಹಲ ಮತ್ತೆ ಎಲ್ಲಿದ್ದಾರೆ ಶಾಸಕರು ಹಾಗೂ ಅವರ ಪುತ್ರ ಅಪ್ಸ್ಕಾಂಡ್ ಆಗಿದ್ದಾರೆ ಏನ್ ಮಾಹಿತಿ ಇದೆ ಮಮತಾ ಈ ಒಂದು ಪ್ರಕರಣ ನಿನ್ನೆ ಸಾಯಂಕಾಲ ಏನಂದರೆ ಮಧ್ಯಾಹ್ನದ ಹೊತ್ತಿಗೆ ಏನಂದರೆ ಪರಶುರಾಮ್ ಅವರ ಸಾವಿನ ಒಂದು ಪ್ರಕರಣ ನಡೆದ ಬಳಿಕ ಅವರ ಕುಟುಂಬಸ್ಥರು ನೇರವಾಗಿ ಶಾಸಕ ಹಾಗೂ ಅವರ ಪುತ್ರರ ಮೇಲೆ ಒಂದು ಆರೋಪ ಮಾಡಿದ ಬಳಿಕ ಅವರು ಎಲ್ಲಿದ್ದಾರೆ ಎಂಬುದು ಇಲ್ಲಿವರೆಗೂ ಕೂಡ ಯಾರು ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಗಳು ನಡೀತಾ ಇವೆ ಯಾದಗಿರಿ ನಗರದ ವಿವಿಧ ಕಡೆ ಶಾಸಕರು ಹಾಗೂ ಅವರ ಪುತ್ರರು ಈ ಒಂದು ಸ್ಥಳಕ್ಕೆ ಬರಬೇಕು ಅಂತ ಆದರೆ ಯಾರು ಕೂಡ ಆ ಒಂದು ಸ್ಥಳಕ್ಕೆ ಬಂದು ಏನಾಗಿದೆ ಪ್ರಕರಣದಲ್ಲಿ ಪರಶುರಾಮ್ಗೆ ಯಾವ ರೀತಿಯಾಗಿ ಒತ್ತಡವನ್ನು ಹಾಕಿಲ್ಲ ಎಂಬುದರ ಬಗ್ಗೆ ಸಮಜಾಯಿಸಿಯನ್ನು ಖುದ್ದು ಶಾಸಕರು ಕೊಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅವರು ಬಾರದೇ ಇರುವುದು ಕೂಡ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇದೀಗ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಪೊಲೀಸರ ನಡೆಯ ಮೇಲೆ ಈಗ ಎಲ್ಲವೂ ಕೂಡ ಜನಸಾಮಾನ್ಯರ ಕಣ್ಣಿದೆ ಮತ್ತೆ ವಿರೋಧ ಪಕ್ಷಗಳ ನಾಯಕರ ಕಣ್ಣು ಒಂದು ಕಣ್ಣು ಕೂಡ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದಾದ್ರೂ ಒಂದು ಆರೋಪ ಬಂದ್ರೆ ಸಾಕು ಆ ಒಂದು ಶಾಸಕರು ರಾಜೀನಾಮೆ ಕೊಡಬೇಕು ಸಚಿವ ಸ್ಥಾನಗಳು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹಲವು ನಾಯಕರು ಏನಂದ್ರೆ ಘಂಟಾ ಘೋಷವಾಗಿ ಹೇಳ್ತಾ ಇದ್ರು ಇದೀಗ ಈ ಒಂದು ಸರ್ಕಾರದಲ್ಲೂ ಕೂಡ ವರ್ಗಾವಣೆ ದಂಧೆ ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ಹಿಡಿದು ಈಗ ಆ ಒಂದು ಕಾರಣಕ್ಕೆ ಈಗ ಸಾವನ್ನಪ್ಪಿದ್ದಾನೆ ಅನ್ನೋದು ಪ್ರಮುಖ ಆರೋಪ ಆಗಿದೆ ನಾಯಕರ ಸ್ಟ್ಯಾಂಡ್ ಏನೆಂಬುದು ಸ್ಪಷ್ಟ ಆಗಬೇಕಾಗಿದೆ ಪ್ರವೀಣ್ ರೆಡ್ಡಿ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ಸದ್ಯಕ್ಕೆ ಅಟ್ರಾಸಿಟಿ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಎಫ್ಐಆರ್ ಪ್ರಕಾರ ಎಫ್ಐಆರ್ ಪ್ರಕಾರ ನೋಡೋದಾದ್ರೆ ಸೆಕ್ಷನ್ ಗಳ ಪ್ರಕಾರ ನೋಡೋದಾದ್ರೆ ಎನಿ ಮೂಮೆಂಟ್ ಶಾಸಕರನ್ನ ಬಂಧಿಸಬೇಕು ಕಾನೂನು ಅದೇ ಹೇಳುದು